ಸರ್ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ತಪ್ಪಿಸ್ತಾ ಇರೋದು ನಾವಲ್ಲ, ನಾವು ಜಗದೀಶ್ ಶೆಟ್ಟರ್ ಮತ್ತೆ ನಾವು ಬಹಳ ಆತ್ಮೀಯರು ಬಹಳ ವರ್ಷಗಳಿಂದ ಅಂತ ಹೇಳಿ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಮಾತುಗಳು ಕೇಳ ಬರ್ತಾ ಇತ್ತು. ಕೆಲವರು ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ, ಹಾಗಾಗಿ ಇದಕ್ಕೆ ಪ್ರತಿಕ್ರಿಯೆಯನ್ನ ಸಿಎಂ ಬೊಮ್ಮಾಯಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಟಿಕೆಟ್ ತಪ್ಪಿಸುವ ಕೆಲಸ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ. ಶೆಟ್ಟರ್ ಟಿಕೆಟ್ಗಾಗಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನನ ಮಾಡಿದ್ದೇವೆ. ಉತ್ತರ ಕರ್ನಾಟಕ ಭಾಗಕ್ಕೆ ಅತ್ಯಂತ ಅವಶ್ಯಕವಾಗಿದ್ದಾರೆ ಶೆಟ್ಟರ್ ಅವರನ್ನು, ನಾವು ಪಕ್ಷದಲ್ಲೇ ಉಳಿಸಿಕೊಳ್ಳಬೇಕು, ವರಿಷ್ಠರಿಗೆ ನಾನು ಈ ಮಾತನ್ನು ಕೂಡ ಹೇಳಿದ್ದೀನಿ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಪ್ರಶ್ನೆ ಬಂತು, ಬೊಮ್ಮಾಯಿ ಅವರು ಕೂಡ ಸೇರಿಕೊಂಡು ಕೆಲವರು ಸೇರಿಕೊಂಡು ಇಲ್ಲಿ ಏನು ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳಿಗೆ ಅದಕ್ಕೆ ಪೂರಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲ, ನಾವು ಅವ್ರನ್ನ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ನಾವು ಜಗದೀಶ್ ಶೆಟ್ಟರು ಬಹಳ ವರ್ಷಗಳಿಂದ ಸ್ನೇಹಿತರು, ಅವರು ಉತ್ತರ ಕರ್ನಾಟಕ ಭಾಗಕ್ಕೆ ಬಹಳ ಅವಶ್ಯಕತೆ ಇದೆ ಜಗದೀಶ್ ಶೆಟ್ಟರು ಅಂತ ಹೇಳಿದ್ದಾರೆ. ಏನು ಹೇಳಿದಾರೆ ನೋಡೋಣ. ಮನವೊಲಿಕೆ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ, ಇವತ್ತಿಗೂ ಕೂಡ ಪ್ರಯತ್ನ ನಡೀತಾ ಇದೆ. ನಾನು ನಿನ್ನೆ ಗವರ್ಮೆಂಟ್ ಪ್ರಧಾನ ಅವರೆಲ್ಲ ಬೆಂಗಳೂರಲ್ಲೇ ಇದ್ದರು, ಅವರ ಹತ್ರ ಎಲ್ಲ ಚರ್ಚೆ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಅವರು ಜಾನ್ಸನ್ ಕಾಲದ ಒಂದು ಮಂತನ, ಬಿಜೆಪಿಗೆ ಅತ್ಯಂತ ನಿಷ್ಠವಾಗಿರುವಂಥ ಮಂತನ. ಕೆಲವರು ಏನು ಪಟ್ಟಿಯಲ್ಲಿದೆ ಆ ಪಟ್ಟಿಯಲ್ಲಿ ಸೇರಿರೋದು ಸರಿಯಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ನಮಗೆ ಅತ್ಯಂತ ಅವಶ್ಯಕತೆ ಇರುವಂಥ ಹಿರಿಯ ನಾಯಕ, ಅವನ್ನು ಉಳಿಸ್ಕೋಬೇಕು ಅನ್ನುವಂಥದ್ದನ್ನು ಒತ್ತಿ ಹೇಳಿದ್ದೇನೆ. ನಡ್ಡಾ ಅವರಿಗೂ ಕೂಡ ನಿನ್ನೆ ಮಾತಾಡಿದ್ದೇನೆ. ಇವತ್ತಿಗೂ ಈಗೂ ಕೂಡ ನಮ್ಮ ಅಧ್ಯಕ್ಷರಿಗೆ ಮತ್ತು ವರಿಷ್ಠರಿಗೆ ಮಾತಾಡುವಂಥ ಸಂಪರ್ಕದಲ್ಲಿ ಮಾಡ್ತಾ ಇದ್ದೇನೆ. ಅವ್ರನ್ನ ಉಳಿಸ್ಕೊಳ್ಳುವಂಥ ವಿಶ್ವಾಸ ನನಗಿದೆ. ಬೆಂಬಲಿಗರ ನೂರಾರು ಹೇಳ್ತಾರೆ, ನಾವು ಶೆಟ್ಟರು ಭಾಳ ಆತ್ಮೀಯರು ಈ ರಾಜಕಾರಣ ಬರೋಕ್ಕಿಂತ ಮುಂಚಿಂದ. ಹೀಗಾಗಿ ಯಾವುದೇ ಕಾರಣಕ್ಕೂ ಅಂಥ ಕೆಲಸ ಯಾರು ಕೂಡ ನಿರೀಕ್ಷೆ ಮಾಡಬಾರ್ದು. ಅವೆಲ್ಲ ಸುಳ್ಳು ವದಂತಿಗಳು. ಅತ್ಯಂತ ಪ್ರಾಮಾಣಿಕವಾಗಿ ಸರ್ವ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ.